2008ನೇ ಇಸ್ವಿಯಲ್ಲಿ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರು ಎಲೆಕ್ಷನಿಗೆ ಹೋಗಬೇಕಿತ್ತು 2009ನೇ ಇಸ್ವಿಯಲ್ಲಿ. 2008ನೇ ಇಸ್ವಿಯ ಅವರ ಫುಲ್ ಬಜೆಟ್ನಲ್ಲಿ ಅವ್ರು ಮಾಡಿದ್ದೇನು ಅಂತಂದರೆ 1,00,000 ಕೋಟಿ ರೂಪಾಯಿಯ ರೈತರ ಸಾಲವನ್ನು ಮನ್ನಾ ಮಾಡಿದ್ರು ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ. ರೈತರ ಸಾಲ ಮನ್ನಾ ಮಾಡಿದ್ದು ಒಂದು ಟೆಂಪರರಿಯಾಗಿ ಅವತ್ತಿಗೆ ಮಾತ್ರ ರೈತರಿಗೆ ಒಂದಿಷ್ಟು ಉಪಯೋಗ ಆಯಿತು. ಅದರಿಂದ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕತೆ ಉಪಯೋಗ ಆಗಲಿಲ್ಲ. ಆದರೆ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಮುಂದಿನ ವರ್ಷ ಚುನಾವಣೆ ಇದ್ದರೂ ಕೂಡ ಈ ರೀತಿಯ ದೇಶಕ್ಕೆ ನುಕ್ಸಾನ್ ಆಗುವಂಥ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿಗೆ ಹೋಗಲಿಲ್ಲ. ಬದಲಾಗಿ 10,00,000 ಕೋಟಿ ರೂಪಾಯಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ, ತನ್ನ ಮೂಲಕ 30,00,000 ಕೋಟಿ ರೂಪಾಯಿಯ ಲಾಭವನ್ನು ಈ ದೇಶದಲ್ಲಿ ನಾವು ಕಾಣ್ತೀವಿ ಅನ್ನುವಂಥ ವಿಷನರಿ ಕೆಲಸವನ್ನು ಈ ದೇಶದ ಸರ್ಕಾರ ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಾಡಿದೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬಿ ಜೆ ಪಿ ಮಾಡೆಲ್ ಆಫ್ ಇಕನಾಮಿಕ್ಸ್ ಅಂಡ್ ದ ಕಾಂಗ್ರೆಸ್ ಮಾಡೆಲ್ ಆಫ್ ಇಕನಾಮಿಕ್ಸ್. 2008ನೇ ಇಸ್ವಿಯಲ್ಲಿ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರು ಎಲೆಕ್ಷನಿಗೆ ಹೋಗಬೇಕಿತ್ತು 2009ನೇ ಇಸ್ವಿಯಲ್ಲಿ. 2008ನೇ ಇಸ್ವಿಯ ಅವರ ಫುಲ್ ಬಜೆಟ್ನಲ್ಲಿ ಅವ್ರು ಮಾಡಿದ್ದೇನು ಅಂತಂದರೆ 1,00,000 ಕೋಟಿ ರೂಪಾಯಿಯ ರೈತರ ಸಾಲವನ್ನು ಮನ್ನಾ ಮಾಡಿದ್ರು ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ. ರೈತರ ಸಾಲ ಮನ್ನಾ ಮಾಡಿದ್ದು ಒಂದು ಟೆಂಪರರಿಯಾಗಿ ಅವತ್ತಿಗೆ ಮಾತ್ರ ರೈತರಿಗೆ ಒಂದಿಷ್ಟು ಉಪಯೋಗ ಆಯಿತು. ಅದರಿಂದ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕತೆ ಉಪಯೋಗ ಆಗಲಿಲ್ಲ. ಆದರೆ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಮುಂದಿನ ವರ್ಷ ಚುನಾವಣೆ ಇದ್ದರೂ ಕೂಡ ಈ ರೀತಿಯ ದೇಶಕ್ಕೆ ನುಕ್ಸಾನ್ ಆಗುವಂಥ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿಗೆ ಹೋಗಲಿಲ್ಲ. ಬದಲಾಗಿ 10,00,000 ಕೋಟಿ ರೂಪಾಯಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ, ತನ್ನ ಮೂಲಕ 30,00,000 ಕೋಟಿ ರೂಪಾಯಿಯ ಲಾಭವನ್ನು ಈ ದೇಶದಲ್ಲಿ ನಾವು ಕಾಣ್ತೀವಿ ಅನ್ನುವಂಥ ವಿಷನರಿ ಕೆಲಸವನ್ನು ಈ ದೇಶದ ಸರ್ಕಾರ ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಾಡಿದೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬಿ ಜೆ ಪಿ ಮಾಡೆಲ್ ಆಫ್ ಇಕನಾಮಿಕ್ಸ್ ಅಂಡ್ ದ ಕಾಂಗ್ರೆಸ್ ಮಾಡೆಲ್ ಆಫ್ ಇಕನಾಮಿಕ್ಸ್.